ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಟ್ಟಣದ ಗಣ್ಯರ ಕೊಠಡಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಇದೇ ತಿಂಗಳ ಜೂನ್ 27ರಂದು ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ನೇತೃತ್ವದಲ್ಲಿ ವಿವಿಧ ಸಮುದಾಯದ ಮುಖಂಡರುಗಳು ಹಾಗೂ ಅಧಿಕಾರಿಗಳು ಹಾಗೂ ಹನೂರು ಪಟ್ಟಣದ ಸಾರ್ವಜನಿಕರ ಜೊತೆ ಚರ್ಚೆ ನಡೆಸಿ ಸರ್ಕಾರದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯನ್ನು ಅದ್ದೂರಿಯಾಗಿ ವಿವಿಧ ಕಲಾತಂಡ ಮೇಳಗಳೊಡನೆ ಆಚರಣೆ ನಡೆಸಲು ಅತಿ ಗಣ್ಯರ ಕೊಠಡಿಯಲ್ಲಿ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಹನೂರು ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ರವರು ಮಾತನಾಡಿ, ಪ್ರತಿ ವರ್ಷ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದಂತೆ ಈ ವರ್ಷವೂ ಸಹ ಕೆಂಪೇಗೌಡ ಜಯಂತಿ ಆಚರಣೆ ನಡೆಯಲಿ. ಅವರ ಸತ್ಯ, ಇತಿಹಾಸ, ಸಾಧನೆ, ಸಾಮಾಜಿಕ ಕಳಕಳಿ ತಿಳಿಸುವುದರ ಜೊತೆಗೆ ಜಯಂತಿ ಆಚರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಇಲಾಖೆಯ ನೌಕರರು, ಸಿಬ್ಬಂದಿಗಳು ಹಾಗೂ ಹನೂರು ಪಟ್ಟಣದ ವಿವಿಧ ಸಮುದಾಯಗಳ ಮುಖಂಡರುಗಳು ಭಾಗವಹಿಸಿದ್ದರು. ಎಲ್ಲ ಮಾತಾಡಿ ನಮ್ಗೆ ಸಮಯ ನಿಗದಿ ಮಾಡಿದ್ರೆ ಅದಕ್ಕೆ ಏನು ಕಲಾತಂಡ ಬರಬೇಕು ಏನು ಬೇಕು ಹೇಳಿ ಅದು ಆಮೇಲೆ ಅದು ಸಾಕಿರ್ತಿದ್ದು ಎಲ್ಲರ ಮುಖ್ಯ ಏನು ಸಾಕಿತ್ತು ಮಾಡಿ ಇನ್ನೊಂದು ದಿವಸ ಡೇಟ್ ಬೇಗ ಮಾಡ್ತಿರೋ ಯಾವತ್ತು ದಿವಸನೇ ಉತ್ತರಪಡೆ ಮಾಡ್ತಿರೋ ಎರಡು ನಂತರ ನಮಗೆ ಶನಿವಾರ ಸಂಜೆ ಲಾಸ್ಟ್ ಭಾನುವಾರ ಬೆಳಗ್ಗೆ ನಮಗೆ ವಿಷಯ ತಿಳಿದ ಭಾಳಷ್ಟು ರೈತರು ಮತ್ತು ವೃತ್ತಿಗಳ ಒಂದು ಕಾರ್ಯ ಇನ್ನು ಸಮಾಜದ ಮುಖಂಡರು ಅವೆಲ್ಲ ಏನು ಭಾಗವಹಿಸಿದೆ ಹಾಗೂ ಪತ್ರಕರ್ತರು ಅವರೆಲ್ಲರಿಗೂ ಆತ್ಮೀಯವಾಗಿ ನಾನು ತಿಳ್ಕೊಂಡಿದ್ದೆ. ಜಯಂತಿ ದಿನಾಚರಣೆಯನ್ನು ಸಾಂಕೇತಿಕವಾಗಿ ಮೊದಲಿಟ್ಟು ಪೂಜೆ ಮಾಡಿ ತದನಂತರ ನಿಮ್ಮ ಒಂದು ಅನುಕೂಲ ಯಾವ ರೀತಿ ನೀವು ಒಂದು ಸಭೆ ಮಾಡಿ ಒಂದು ಸಭೆ ನಿಗದಿ ಮಾಡಿ ಅದರಲ್ಲಿ ನೀವು ಆಚರಣೆ ಮಾಡಿದ್ರೆ ಅದು ಹಿಂದೆ ಚಟುವಟಿಕೆಯಲ್ಲಿ ಗೊತ್ತಾಗ್ತದೆ. ಈ ಸಾರಿ ಯಾವ ರೀತಿ ನಾವು ಮಾಡ್ತೀವಿ ಸಮಾಜ ಮುಖಂಡರು ನಮಗೆ ತಿಳಿಸ್ತಾವೆ. ಆ ಒಂದು ಇದನ್ನು ನಾವು ನಿಮ್ಮ ಎಲ್ಲರ ಅಭಿಪ್ರಾಯ ಮುಖ್ಯ ನಿಮ್ಮ ಸಮಾಜದ ಎಲ್ಲ ಮುಖಂಡರು ನಮ್ಗೆ ಏನು ಒಂಬತ್ತು ತೀರ್ಮಾನ ಬರುತ್ತೆ ಅದನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಈ ಹಿಂದೆ ಹಿಂದಿನ ವರ್ಷ ಇದೇ ಥರ ತಡ ಆಗಿ ಕಾಲ ಇದು ಕಡಿಮೆ ಇದ್ದ ಕಾರಣ ಅವತ್ತಿನ ದಿನ ಸಾಂಕೇತಿಕ ಜಯಂತಿ ಸೂಕ್ತವಾಗಿ